ಸುಮಾರು ವರ್ಷಗಳಾದರೂ ಮಕ್ಕಳಿಲ್ಲ ಅನ್ನೋ ಚಿಂತೆ ಕಾಡ್ತಿದೆಯಾ ಹಾಗಾದ್ರೆ ಗರ್ಭಗುಡಿ ಐವಿಎಫ್ ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ ಐವಿಎಫ್ ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ ಐವತ್ತೈದು ಸಾವಿರ ರೂಪಾಯಿಗಳ ಭಾರಿ ರಿಯಾಯಿತಿ ತಡೆಯಾಕೆ ನೈನ್ ಒನ್ ನೈನ್ ಒನ್ ಜೀರೋ ಏಟ್ ತ್ರೀ ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಈಗಲೇ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಜೂನ್ ಮೂವತ್ತರವರೆಗೆ ಮಾತ್ರ ಭರವಸೆ ಇರಲಿ ನಿಮ್ಮೊಂದಿಗೆ ನಾವಿದ್ದೇವೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಪ್ರಿಯಾ ಸ್ಕೂಲ್ ಫೀಸ್ ಮನೆ ಬಾಡ್ಗೆ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ ನೀವೇನು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ ಪಾಲಿಸಿ ಬಜಾ ಡಾಟ್ ಕಾಮ್ ನಲ್ಲಿ ಒಂದು ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ನನ್ನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ನೀವು ಡಿಸ್ಕೌಂಟ್ ರೇಟ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿಂಡ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಲೋಕಸಭಾ ಚುನಾವಣೆಯಲ್ಲಿ ಎ ಮೈತ್ರಿಕೂಟ ಜಯ ಗಳಿಸಿದ ಪರಿಣಾಮ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗ್ತಾ ಇದ್ದಾರೆ ಜೊತೆಗೆ ಚುನಾವಣೆ ಬಳಿಕ ವಾಡಿಕೆಯಂತೆ ಮೋದಿ ತಮ್ಮ ಪ್ರಧಾನಿ ಸ್ಥಾನಕ್ಕೆ ಅಂದರೆ ಎರಡನೇ ಟರ್ಮ್ನ ಗೆ ಎಂಡ್ ಮಾಡೋಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಮೋದಿ ಅವರ ರಾಜೀನಾಮೆ ಪತ್ರವನ್ನ ಅಂಗೀಕರಿಸಿದ್ದಾರೆ ಮತ್ತೆ ಮೋದಿ ಜೂನ್ ಏಳನೇ ತಾರೀಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಮೀಟ್ ಮಾಡಿ ಕೇಂದ್ರದಲ್ಲಿ ಹೊಸ ಸರ್ಕಾರ ರಚಿಸೋಕೆ ಹಕ್ಕನ್ನ ಮಂಡಿಸುತ್ತಾರೆ ಅಲ್ಲದೆ ಜೂನ್ ಎಂಟರ ಸಂಜೆ ಭವ್ಯ ಕಾರ್ಯಕ್ರಮದಲ್ಲಿ ಮೋದಿ ಮತ್ತೆ ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಈ ಮೂಲಕ ಭಾರತದ ಇತಿಹಾಸದಲ್ಲಿ ಜವಾಹರ್ಲಾಲ್ ನೆಹರು ಬಳಿಕ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಖ್ಯಾತಿಗೆ ಮೋದಿ ಪಾತ್ರರಾಗಲಿದ್ದಾರೆ ಒಂದ್ ಕಡೆ ಮೋದಿ ಮತ್ತೆ ಪಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಬಗ್ಗೆ ಪೂರಕವಾದ ಬೆಳವಣಿಗೆಗಳು ನಡೀತಾ ಇದ್ದರೆ ಇನ್ನೊಂದು ಕಡೆ ಎನ್ಡಿಎ ಮೈತ್ರಿಕೂಟ ದಿಲ್ಲಿಯಲ್ಲಿ ಮಹತ್ವದ ಸಭೆ ನಡೆಸಿದೆ ಸಭೆಯಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಬಿಹಾರ ಸಿಎಂ ನಿತೀಶ್ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಇತರೆ ನಾಯಕರು ಚರ್ಚೆ ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮೈತ್ರಿ ಪಕ್ಷಗಳೇ ಮೋದಿ ಸರ್ಕಾರಕ್ಕೆ ಬೆನ್ನೆಲುಬಾಗಿದ್ದರಿಂದ ಬಾಗಿದ್ದರಿಂದ ಚಂದ್ರ ಬಾಬು ನಾಯ್ಡು ನಿತೀಶ್ ಕುಮಾರ್ ಏಕನಾಥ್ ಶಿಂಧೆ ಮೋದಿ ಪಕ್ಕದಲ್ಲೇ ಕೂತಿರುವುದು ಬಿಜೆಪಿ ರಿಲೀಸ್ ಮಾಡಿದ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಈ ವೇಳೆ ಮೋದಿ ಅವರನ್ನ ಎನ್ಡಿಎ ಮೈತ್ರಿಕೂಟದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ನಡುವೆ ಬಿಜೆಪಿಯ ಮಿತ್ರ ಪಕ್ಷಗಳ ನಾಯಕರು ಕೇಂದ್ರ ಸಂಪುಟದಲ್ಲಿ ಮಂತ್ರಿಗಿರಿಗಾಗಿ ಪ್ರಭಾವಿ ಖಾತೆಗಳಿಗಾಗಿ ಲಾಬಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎನ್ಡಿಎ ಮೈತ್ರಿಕೂಟಕ್ಕೆ ಆಧಾರವಾಗಿರುವ ಬಿಹಾರ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮೂರು ಮಂತ್ರಿ ಸ್ಥಾನಗಳನ್ನ ಕೇಳಿದೆ ಎನ್ನಲಾಗಿದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಸಾರಥ್ಯದ ಶಿವಸೇನೆ ಒಂದು ಸಚಿವ ಸ್ಥಾನಕ್ಕೆ ಹಾಗೂ ಎರಡು ರಾಜ್ಯ ಖಾತೆಗಳಿಗೆ ಹಾಗೆ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ ಕೂಡ ತಲಾ ಒಂದು ಕೇಂದ್ರ ಹಾಗೂ ರಾಜ್ಯ ಖಾತೆ ಸಚಿವ ಸ್ಥಾನಗಳನ್ನ ಕೊಡುವಂತೆ ಕೇಳಿಕೊಂಡಿದೆ ಅಂತ ಗೊತ್ತಾಗಿದೆ ಏನು ಮಾಜಿ ಸಿಎಂ ಜೆಡಿಎಸ್ ಸಂಸದ ಎಚ್ ಡಿ ಕುಮಾರಸ್ವಾಮಿ ಕೂಡ ನನ್ನದು ಡಿಮ್ಯಾಂಡ್ ಏನಿಲ್ಲ ಆದರೆ ಕೃಷಿ ಕ್ಷೇತ್ರದ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಹೊಸ ಸಂಪುಟದಲ್ಲಿ ಕೃಷಿ ಖಾತೆ ಸಚಿವನಾಗೋಕೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಒಂದ್ ಕಡೆ ಕೇಂದ್ರದಲ್ಲಿ ಹೊಸ ಸರ್ಕಾರ ರಚಿಸುವ ಬಗ್ಗೆ ಎನ್ಡಿಎ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ ಇನ್ನೊಂದ್ ಕಡೆ ದೇಶದಲ್ಲಿ ಅಧಿಕಾರಕ್ಕೇರೋಕೆ ಐಎನ್ಡಿಐ ಮೈತ್ರಿಕೂಟ ನಾನಾ ತಂತ್ರಗಳನ್ನು ಮಾಡ್ತಾ ಇದೆ ದಿಲ್ಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಐ ಎನ್ ಮೈತ್ರಿಕೂಟ ಸಭೆ ನಡೆಸಿದೆ ಕೇಂದ್ರದಲ್ಲಿ ಹೊಸ ಸರ್ಕಾರ ಸ್ಥಾಪಿಸುವ ಬಗ್ಗೆ ಮಹತ್ವದ ರಾಜಕೀಯ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರಂತೆ ಮುಖ್ಯವಾಗಿ ಸಭೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕೇಂದ್ರ ಮಾಜಿ ಸಚಿವ ಶರದ್ ಪವಾರ್ ಮಹಾರಾಷ್ಟ ಮಾಜಿ ಸಿಎಂ ಉದ್ದವ್ ಠಾಕ್ರೆ ಸೇರಿದಂತೆ ಪ್ರಮುಖ ನಾಯಕರು ಅಲ್ಲಿ ಭಾಗಿಯಾಗಿದ್ದಾರೆ ಲೋಕಸಭೆ ಜೊತೆಗೆ ರಾಜ್ಯದ ಸುರಪುರ ವಿಧಾನಸಭೆಗೂ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಕಾಂಗ್ರೆಸ್ ಶಾಸಕರಾಗಿದ್ದ ರಾಜಾ ವೆಂಕಟಪ್ಪ ನಾಯಕ್ ಅವರಿಂದ ತೆರವಾದ ಶಾಸಕ ಸ್ಥಾನಕ್ಕೆ ಅವರ ಪುತ್ರ ಕಾಂಗ್ರೆಸ್ ಪರ ಕಣಕ್ಕಿಳಿದಿದ್ದ ರಾಜಾ ವೇಣುಗೋಪಾಲ್ ನಾಯಕ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ರಾಜೀವ್ ಗೌಡ ನಾಯಕ್ ಹದಿನೆಂಟು ಸಾವಿರದ ಇಪ್ಪತ್ತು ಮತಗಳ ಅಂತರದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಏನೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದಕ್ಕೆ ಸಂಭ್ರಮಾಚರಣೆ ವೇಳೆ ಯುವಕನೊಬ್ಬ ಪಾಕ್ ಪರವಾಗಿ ಘೋಷಣೆ ಕೂಗಿರುವ ಘಟನೆ ಚಿಕ್ಕೋಡಿಯಲ್ಲಿ ಆಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕ್ ಜಾರಕಿಹೊಳಿ ಚುನಾವಣೆಯಲ್ಲಿ ಜಯ ಗಳಿಸಿದ್ದಾರೆ ಈ ವೇಳೆ ಸಂಭ್ರಮಾಚರಿಸುವಾಗ ಜಮೀರ್ ನಾಯಕ್ವಾಡಿ ಅನ್ನೋ ಯುವಕ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಾನೆ ಘಟನೆ ಬಳಿಕ ಚಿಕ್ಕೋಡಿ ಪೊಲೀಸ್ ಪೊಲೀಸರು ಯುವಕನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಗೆ ಅಂತ ಹೋಗಿದ್ದ ಬೆಂಗಳೂರಿನ ಒಂಬತ್ತು ಜನ ಪ್ರಾಣ ಕಳ್ಕೊಂಡಿರುವ ಘಟನೆ ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಆಗಿದೆ ಅಲ್ಲಿನ ಸಹಸ್ರ ತಾಲ್ ಶಿಖರದ ಚಾರಣಕ್ಕೆ ಬೆಂಗಳೂರಿನಿಂದ ಸುಮಾರು ಇಪ್ಪತ್ತೆರಡು ಮಂದಿ ಹೋಗಿದ್ರು ಈ ವೇಳೆ ಮಾರ್ಗ ಮಧ್ಯೆ ಮೈಳಿ ಅನ್ನೋ ಕಡೆ ಮಧ್ಯಾಹ್ನ ಎರಡು ಗಂಟೆಗೆ ಹಿಮಗಾಳಿಯಿಂದ ಎಲ್ಲರೂ ಹಿಮದಲ್ಲಿ ಸಿಕ್ಕಾಕೊಂಡ್ರು ಈ ಪೈಕಿ ಹನ್ನೊಂದು ಜನರನ್ನ ಕಾಪಾಡಲಾಯಿತು ಈ ಸಂಬಂಧ ಈಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಡೆಹ್ರಾಡೂನ್ಗೆ ಹೋಗಿದ್ದಾರೆ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತು ಸೇವೆ ರುವ ಆರೋಪದ ಮೇಲೆ ಅರೆಸ್ಟ್ ಆಗಿರುವ ತೆಲುಗು ನಟಿ ಹೇಮಾರನ್ನ ಇದೀಗ ಸಿಸಿಬಿ ಆನೇಕಲ್ ಕೋರ್ಟ್ಗೆ ಹಾಜರುಪಡಿಸಿದೆ ಪ್ರಕರಣ ಸಂಬಂಧ ಹೆಚ್ಚಿನ ವಿಚಾರಣೆಗಾಗಿ ಸಿಸಿಬಿ ವಶಕ್ಕೆ ನೀಡಬೇಕು ಅಂತ ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದ್ದಾರೆ ವಾದ ಆಲಿಸಿದ ಕೋರ್ಟ್ ಹೇಮಾರನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಿಸಿಬಿ ವಶಕ್ಕೆ ನೀಡಿ ಆದೇಶ ಹೊರಡಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹೀನಾಯ ಪ್ರದರ್ಶನ ನೀಡಿದ್ದಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವುದಾಗಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಈ ಹೀನಾಯ ಪ್ರದರ್ಶನಕ್ಕೆ ನಾನೇ ಕಾರಣ ಹೀಗಾಗಿ ಇದರ ನೈತಿಕ ಹೊಣೆ ಹೊತ್ತು ಡಿಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ರಾಜ್ಯ ಸರ್ಕಾರದ ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸೋಕೆ ಬಿಜೆಪಿ ಹೈಕಮಾಂಡ್ಗೆ ಮನವಿ ಮಾಡಿಕೊಂಡಿದ್ದೀನಿ ಅಂತ ಫಡ್ನವೀಸ್ ಹೇಳಿದ್ದಾರೆ ಅಲ್ಲದೆ ಮುಂಬರುವ ವಿಧಾನಸಭಾ ಚುನಾವಣೆ ಹಿತದೃಷ್ಟಿಯಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತೀನಿ ಅಂತ ವರಿಷ್ಠರಿಗೆ ಆಗ್ರಹ ಮಾಡಿದ್ದಾರೆ ಅಂದಹಾಗೆ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ನಲ್ಲಿ ಬಿಜೆಪಿ ಇಪ್ಪತ್ಮೂರು ಸ್ಥಾನಗಳಲ್ಲಿ ಗೆದ್ದಿತ್ತು ಆದರೆ ಈ ಬಾರಿ ಒಂಬ ಕ್ಷೇತ್ರಗಳನ್ನು ಗೆದ್ದು ಹೀನಾಯ ಪ್ರದರ್ಶನ ತೋರಿದೆ ಹೀಗಾಗಿ ಫಡ್ನವೀಸ್ ರಾಜೀನಾಮೆ ಕೊಟ್ಟಿದ್ದಾರೆ ಒಡಿಶಾ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಂದೆ ಹಲವಾರು ವರ್ಷಗಳಿಂದ ಅಧಿಕಾರದಲ್ಲಿದ್ದ ಬಿಜೆಡಿ ಸೋಲನ್ನು ಅನುಭವಿಸಿದೆ ಈ ಮೂಲಕ ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಒಡಿಶಾದ ಸಿಎಂ ಆಗಿದ್ದ ನವೀನ್ ಪಟ್ನಾಯಕ್ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಇದೀಗ ಅಲ್ಲಿನ ಭುವನೇಶ್ವರನಲ್ಲಿರೋ ರಾಜಭವನಕ್ಕೆ ತೆರಳಿ ನವೀನ್ ಪಟ್ನಾಯಕ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಒಡಿಶಾದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಡಿ ಪಕ್ಷ ಈಗ ಬಿಜೆಪಿ ಮುಂದೆ ಸೋತಿದೆ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದಿದೆ ಏನೋ ಉತ್ತರ ಪ್ರದೇಶದಲ್ಲಿ ಐಎನ್ಡಿಐಎ ಮೈತ್ರಿಕೂಟ ಬಹುಮತ ಪಡೆದಿದ್ದು ಚುನಾವಣಾ ಫಲಿತಾಂಶ ಹೊರಬಿದ್ದ ಮರುದಿನವೇ ಅಲ್ಲಿನ ಲಕ್ನೋದಲ್ಲಿರೋ ಕಾಂಗ್ರೆಸ್ ಕಚೇರಿ ಮುಂದೆ ಮಹಿಳೆಯರು ಕ್ಯೂ ನಿಂತುಕೊಂಡಿದ್ದಾರೆ ಕಾಂಗ್ರೆಸ್ ನೀವು ಭರವಸೆ ಕೊಟ್ಟಿದ್ರಲ್ಲ ಒಂದ್ ಸೀಟ್ ಬಂತಲ್ಲ ದುಡ್ಡು ಕೊಡಿ ಅಂತ ಡಿಮಾಂಡ್ ಮಾಡಿದ್ದಾರೆ ಗ್ಯಾರಂಟಿ ದುಡ್ಡನ್ನ ಚುನಾವಣೆಗೂ ಉತ್ತರ ಪ್ರದೇಶದ ಬಡ ಕುಟುಂಬಗಳ ಮನೆ ಒಡತಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಕೊಟ್ಟು ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿತ್ತು ಇದೀಗ ಕಾಂಗ್ರೆಸ್ ಗ್ಯಾರಂಟಿಗಳಿಗಾಗಿ ಬಿಸಿಲ ಶಾಖದಲ್ಲೂ ಕಾಂಗ್ರೆಸ್ ಕಚೇರಿ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮಹಿಳೆಯರು ಬೀಡುಬಿಟ್ಟಿದ್ದ ವಿಡಿಯೋಸ್ ವೈರಲ್ ಆಗಿದೆ ಏನು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಮಧ್ಯಂತರ ಜಾಮೀನು ಕೇಳಿ ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಕೇಜ್ರಿವಾಲ್ಗೆ ದಿಲ್ಲಿ ಸಿಎಂಗೆ ಮತ್ತೆ ಹಿನ್ನಡೆಯಾಗಿದೆ ರೋಸ್ ಅವೆನ್ಯೂ ಕೋರ್ಟ್ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ಕೊಡೋಕೆ ನಿರಾಕರಿಸಿದೆ ಜೊತೆಗೆ ಕೇಜ್ರಿವಾಲ್ ರ ನ್ಯಾಯಾಂಗ ಬಂಧನವನ್ನ ಜೂನ್ ಹತ್ತೊಂಬತ್ತರವರೆಗೆ ವಿಸ್ತರಿಸಿದೆ ದಿಲ್ಲಿಯಲ್ಲಿ ಈಗ ಮತ್ತೊಂದು ಅಗ್ನಿ ಅವಘಡ ಆಗಿದೆ ಈ ಘಟನೆ ಕೂಡ ಕಳೆದೆರಡು ಬಾರಿಯಂತೆ ಆಸ್ಪತ್ರೆಯೊಂದಿರಲಾಗಿದೆ ದಿಲ್ಲಿಯ ಲಜಪತ್ ನಗರದ ಚೌಧರಿ ಕಣ್ಣಿನ ಆಸ್ಪತ್ರೆಯಲ್ಲಿ ಭಾರಿ ಬೆಂಕಿ ಅನಾಹುತ ಆಗಿದೆ ಈ ವೇಳೆ ಸ್ಥಳಕ್ಕೆ ಹನ್ನೆರಡು ಅಗ್ನಿಶಾಮಕ ವಾಹನಗಳು ಆಗಮಿಸಿ ಬೆಂಕಿ ನಂದಿಸುವ ಪಟ್ಟಿವೆ ಈ ದುರಂತದಲ್ಲಿ ಸಾವು ನೋವಿನ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ರಿಪೋರ್ಟ್ ಆಗಿಲ್ಲ ಅಂದಹಾಗೆ ಕಳೆದ ಮೇ ತಿಂಗಳಲ್ಲಿ ದಿಲ್ಲಿಯಲ್ಲಿ ನಡೆದ ಅಗ್ನಿ ದುರಂತದಲ್ಲಿ ಏಳು ನವಜಾತ ಮಕ್ಕಳು ಬಲಿಯಾಗಿದ್ದರು ಅಲ್ಲದೆ ಹನ್ನೆರಡು ಮಕ್ಕಳು ಗಾಯಗೊಂಡಿದ್ರು ಅದರ ಬೆನ್ನಲ್ಲೇ ಈ ಘಟನೆ ಆಸ್ಪತ್ರೆಯಲ್ಲಿ ಆಗಿದೆ ಲೋಕಸಭಾ ಚುನಾವಣಾ ಫಲಿತಾಂಶದಿಂದ ಹೊಡೆತ ಪಡೆದ ಷೇರುಪೇಟೆ ಜೂನ್ ನಾಲ್ಕನೇ ತಾರೀಕು ದೊಡ್ಡ ನಷ್ಟ ಮಾಡಿಕೊಂಡಿತ್ತು ಆದರೆ ಇವತ್ತು ಭಾರತದ ಷೇರುಪೇಟೆ ದೊಡ್ಡದಾಗಿ ಕಂಬ್ಯಾಕ್ ಮಾಡಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಕೇಂದ್ರದಲ್ಲಿ ಸರ್ಕಾರ ರಚಿಸೋ ಕನ್ಫರ್ಮೇಶನ್ ಸಿಕ್ಕ ತಕ್ಷಣ ಷೇರುಪೇಟೆಯಲ್ಲಿ ಸಡನ್ ಆಗಿ ಗೇನ್ ಆಗಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬರಿ ಎರಡು ಸಾವಿರದ ಮುನ್ನೂರ ಮೂರು ಪಾಯಿಂಟ್ ಅಥವಾ ಮೂರು ಪಾಯಿಂಟ್ ಎರಡು ಸೊನ್ನೆ ಪರ್ ಗಳಿಸಿ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆರಡಕ್ಕೆ ಏರಿಕೆಯಾಗಿದೆ ಏನೋ ನಿಫ್ಟಿ ಬರೋಬರಿ ಏಳ್ನೂರ ಮೂವತ್ತಾರು ಅಥವಾ ಏರಿಕೆಯಾಗಿದೆ ರೀಚ್ ಆಗಿದೆ ಒಂದೇ ದಿನಕ್ಕೆ ಹೂಡಿಕೆದಾರರು ಲಕ್ಷ ಕೋಟಿ ರೂಪಾಯಿ ಗಳಿಸಿದ್ದಾರೆ ಕಳೆದ ಸೆಷನ್ ನಲ್ಲಿ ಷೇರುಪೇಟೆಯಲ್ಲಿ ಒಮ್ಮೆಲೆ ಕುಸಿತ ಆಗಿದ್ದರಿಂದ ಇವತ್ತು ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗ್ತಾ ಇದೆ ಅಂತ ಮುಗಿಬಿದ್ದು ಮತ್ತೆ ಖರೀದಿ ಮಾಡಿದ್ದಾರೆ ಸದ್ಯ ಹೂಡಿಕೆದಾರರ ಫೋಕಸ್ ಹೊಸ ಸರ್ಕಾರದ ರಚನೆ ಮತ್ತು ಮುಂದಿನ ಆರ್ಬಿಐ ಪಾಲಿಸಿ ಮೀಟಿಂಗ್ ಮೇಲೆ ಇದೆ ಜೊತೆಗೆ ಹೊಸ ಸರ್ಕಾರದ ಬಜೆಟ್ ಮೇಲೂ ಕೂಡ ಕಣ್ಣಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹದಿನೇಳು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತಾರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೈದು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಮುನ್ನೂರ ಏಳು ರೂಪಾಯಿ ಇಳಿಕೆ ಕಂಡು ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ